ಅಭಿವೃದ್ಧಿ ಹೇಳಿಕೊಳ್ಳಕ್ಕೆ ಯಾವ ವಿಷಯ ಇದ್ಗಾ ಮೈದಾನದಲ್ಲಿ ಗಣಪತಿ ಸಾವರ್ಕರ್ ಅವರನ್ನ ಅನಗತ್ಯವಾಗಿ ಹೇಳ್ತಂದವ್ರು ಯಾರು ಮತ್ತು ಸಾವರ್ಕರ್ ಅವರನ್ನ ಇಡೀ ಸಮಾಜ ಗೌರವಿಸಬೇಕು. ಇವತ್ತು ಅಣ್ಣ ತಮ್ಮ ಇಬ್ಬರು ಸೆಲ್ಯುಲರ್ ಜೈಲ್ನಲ್ಲಿ ಇದ್ದಂತ ಯಾವ್ದಾದ್ರು ಹೋರಾಟಗಾರರು ಈ ದೇಶದಲ್ಲಿ ಇದಾರ? ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಬೇರೆ, ಅದು ಸ್ವಾತಂತ್ರ್ಯ ಹೋರಾಟದ ಕಾಂಗ್ರೆಸ್, ಸ್ವಾತಂತ್ರ್ಯ ನಂತರದ ಕಾಂಗ್ರೆಸ್ ಅದು ಆ ಕಾಂಗ್ರೆಸ್ ಅಲ್ಲ ಅಂತ. ನೀವು ಸ್ವಾತಂತ್ರ್ಯ ಪೂರ್ವಕ್ಕಿದ್ದಂಥ ಕಾಂಗ್ರೆಸ್ನೇ ನಾವು ಇವತ್ತು ಅದೇ ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಆರಂಭದ ದಿನಗಳಲ್ಲಿ ಇಲ್ಲಿದ್ದರು, ಸಮಾಜವಾದಿ ಅಂತ ಹೇಳಿದರು, ನಂತರ ಜೆ ಡಿ ಎಸ್ ಅಲ್ಲಿ ಸೇರಿಕೊಂಡ್ರು, ನಂತರ ಅಧಿಕಾರ ಅಲ್ಲಿ ಸರಿಯಾಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಹೋದರು. ಈಗಲೂ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಇಲ್ಲ ಅಂತಂದ್ರೆ ಯಾವ ಪಾರ್ಟಿಗೆ ಹೋಗ್ತಾರೋ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಬದ್ಧತೆ ಎನ್ನುವಂಥದ್ದು ಯಾವ ವಿಷಯದಲ್ಲೂ ಇಲ್ಲ. ಈ ಕಾರಣಕ್ಕೆ ಇವತ್ತು ವಿವಾದಗಳನ್ನು ಹೇಳ್ತಾ ಇರ್ತಾರದು ಯಾರು? ಲಿಂಗಾಯತ ವೀರಶೈವ ಧರ್ಮ ಅಂತ ಪ್ರಾರಂಭ ಮಾಡಿದ್ಯಾರು? ಮೋದಿ ಅವ್ರನ್ನ ನರ ಅಂತ ಕರೆದಿದ್ಯಾರು? ಒಂದಲ್ಲ ಒಂದು ವಿವಾದಗಳನ್ನು ಹೇಳ್ಕೊಂಡು ಬರ್ತಾರೆ ಅವರು. ಹಿಜಾಬಿನ ಗಲಾಟೆ ಬಂದಾಗ ಸ್ವಾಮೀಜಿಗಳು ತಲೆ ಮೇಲೆ ಕೇಸರಿ ಶಾಲ ಹಾಕೋತಾರೆ, ಇದಕ್ಕೇನು ತಪ್ಪು ಅಂತ ವಿವಾದನ ಎಳೆದು ತಂದಿದ್ಯಾರು? ವಿವಾದಗಳನ್ನು ಎಳೆತರ್ತಾ ತರ್ತಾ ಜನರನ್ನ ದಿಕ್ತಾರಿ ತಪ್ಪಿಸಬೇಕು ಅನ್ನುವಂಥದ್ದು ಅವ್ರ ಆಶಯ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ವಿರೋಧ ಪಕ್ಷದ ನಾಯಕರಿಗೆ ವಿನಂತಿ ಮಾಡ್ತೇನೆ, ಒಬ್ಬ ಯುವ ಶಾಸಕನಾಗಿ ವಿನಂತಿ ಮಾಡ್ತೇನೆ, ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ, ನನ್ನ ಇಲಾಖೆಯ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ, ಇವತ್ತು ಬೊಮ್ಮಾಯಿಯವರ ಒಂದು ವರ್ಷದ ಆಡಳಿತಾವಧಿಯಲ್ಲಿ ಏನೇನಾಯಿತು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ, ನಾವು ಅದಕ್ಕೆಲ್ಲದಕ್ಕೂ ಸಿದ್ಧ ಇದ್ದೀವಿ. ನೀವು ಅಭಿವೃದ್ಧಿ ಬಗ್ಗೆ ಇವತ್ತು ಒಂದಿನಾದರೂ ಕೂಡ ಮಾತಾಡಿದ್ದೀರಾ? ಕಳೆದ ಒಂದು ವರ್ಷದಲ್ಲಿ ಅಭಿವೃದ್ಧಿ ಬಗ್ಗೆ ಒಂದು ಚರ್ಚೆ ಮಾತಾಡಲಿಲ್ಲ, ಬಜೆಟ್ನ ಬಗ್ಗೆ ಒಂದು ಚರ್ಚೆ ಮಾಡಲಿಲ್ಲ. ನಮ್ಮ ರಾಜ್ಯ ಸರ್ಕಾರ ಬೊಮ್ಮಾಯಿಯವರು ಬಜೆಟ್ ಮಂಡನೆ ಮಾಡಿದ ನಂತರ ಕೇವಲ 4-5 ತಿಂಗಳ ಅವಧಿಯಲ್ಲಿ ಬಜೆಟ್ನಲ್ಲಿ ಘೋಷಣೆ ಆದಂಥ ಎಲ್ಲದಕ್ಕೂ ಕೂಡ ಜಿಯೋ ಇಶ್ಯೂ ಮಾಡಿದಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಇವತ್ತಿನ ಬೊಮ್ಮಾಯಿಯವರ ಸರ್ಕಾರ ಬರ್ತಿಲ್ಲ ಅನ್ನೋದು.